ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಏನು ನಮ್ಮ ಸರ್ಕಾರ ಈ ಎರಡೂವರೆ ವರ್ಷಗಳಲ್ಲಿ ಮಾಡಿರತಕ್ಕಂಥ ಸಾಧನೆ ಮತ್ತು ಏನು ಜನಸಾಮಾನ್ಯರಿಗೆ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳ ಆಧಾರದ ಮೇಲೆ ನಾವಿವತ್ತು ಚುನಾವಣೆಯನ್ನು ಹೋಗ್ತಾ ಇದ್ದೇವೆ. ಹಾಗೆ ನಮಗೆ ಈಗ ನೋಡಿದಾಗ ಭಾಳಷ್ಟು ಸರ್ಕಾರಗಳು ಬಂದು ಹೋಗಿದ್ದಾವೆ. ಆದರೆ ಹಿಂದೆ ಏನು ಕಾಂಗ್ರೆಸ್ ಸರ್ಕಾರ ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಾವುದನ್ನು ಕೂಡ ಇವತ್ತು ಯಾವ ಸರ್ಕಾರಗಳು ಬಂದ ನಂತರದಲ್ಲೂ ಬದಲಾವಣೆ ಮಾಡಲಿಕ್ಕೆ ಆಗಲಿಲ್ಲ, ಅಥವಾ ಅವರು ಯಾರು ಬೇರೆ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ಏನು ಕಾಂಗ್ರೆಸ್ ಸರ್ಕಾರ ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳೇ ಇವತ್ತು ಕೂಡ ಮುಂದುವರ್ಕೊಂಡು ಹೋಗ್ತಾ ಇದ್ದಾವೆ ಬಿಟ್ಟರೆ ಯಾವ ಹೊಸ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇಲ್ಲ. ಇವತ್ತು ಎರಡು ವರ್ಷದಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ NDA ಸರ್ಕಾರ ಜನಪರವಾದಂಥ ಏನು ಕಾರ್ಯಕ್ರಮಗಳನ್ನು ತಂದಿದೆ ಅಂತಕ್ಕಂಥದ್ದನ್ನು BJPಯವರು ಸ್ಪಷ್ಟಪಡಿಸಬೇಕಾಗ್ತದೆ. ಯಾಕಂದರೆ ರೈತ ಪರವಾದಂಥ ಯಾವುದೇ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ಕೂಲಿ ಕಾರ್ಮಿಕರು ಜನಸಾಮಾನ್ಯರು ಹಿತದೃಷ್ಟಿಯನ್ನು ಇಟ್ಕೊಂಡು ಯಾವ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ಜನ್ಧನ್ ಅಂತಕ್ಕಂಥ ಯೋಜನೆಯನ್ನು ತಂದರು, ಅಂದರೆ ಜನ ಭಾಳ ಒಂದು ಇದರಿಂದ ನಮಗೆ ಪ್ರಯೋಜನ ಆಗ್ತದೆ ಅಂತ ಅಂದ್ಕೊಂಡಿದ್ರು. ಆದರೆ ಅವರು ಖಾತೆಗೆ ದುಡ್ಡು ಹಾಕಿ ಅವ್ರ ಖಾತೆಯಿಂದ ಅವರು ಹಣ ತೆಗಿಬೇಕು ಬಿಟ್ಟರೆ ಮತ್ತು ಆ ಬ್ಯಾಂಕ್ನವರು ಅವ್ರು ಎಷ್ಟು ಟರ್ನ್ ಓವರ್ ಮಾಡ್ತಾರೆ ಅದರ ಮೇಲೆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಸಬ್ಸಿಡಿ ಇರ್ಬೋದು ಅದು ಅಂಥದ್ದು ಯಾವುದೂ ಇಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ತಂದಿರತಕ್ಕಂಥ ಸ್ತ್ರೀಶಕ್ತಿ ಯೋಜನೆ ಇರ್ಬೋದು ಅಥವಾ ಸ್ವಸಹಾಯ ಸಂಘಗಳ ಮೂಲಕ ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ರಿಯಾಯಿತಿ ದರದಲ್ಲಿ ಬಡ್ಡಿ ಕೊಟ್ಬಿಟ್ಟು ಆ ಸಂಘಗಳ ಒಂದು ಅಭಿವೃದ್ಧಿ ಆಗಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಹಾಗಾಗಿ ಸಿದ್ದರಾಮಯ್ಯನವರು ರೈತ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಜನಸಾಮಾನ್ಯರ ಪರವಾಗಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜನ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ. ನಾವು ಈ ಕ್ಷೇತ್ರದಲ್ಲಿ ಮತ್ತು ಈ ತಾಲೂಕಿನಲ್ಲಿ ಅತಿ ಹೆಚ್ಚು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸ್ಥಾನಗಳನ್ನು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.